ಪ್ರಿಯರಾದವರ, ದೇವರಾದ ಯೇಸುಕ್ರಿಸ್ತನು ನಿಮ್ಮ ಮೇಲೆ ಬಹಳ ಕರುಣೆಯೂ ಅಕ್ಕರೆಯೂ ಉಳ್ಳ ದೇವರು. ನಿಮ್ಮ ಭವಿಷ್ಯತ್ ಕಾಲದ ಕುರಿತು ಬಹಳ ಗಮನ ಸಲ್ಲಿಸುವ ದೇವರು. ನೀವಿಂದು ನಿಮ್ಮ ಹೃದಯದಲ್ಲಿ ಅಲುಗಾಡುತ್ತೀರಾ? ಏನು ಓದುವುದೆಂದೇ ತಿಳಿಯುತ್ತಿಲ್ಲ. ಎಲ್ಲಿ ಕೆಲಸಕ್ಕೆ ಸೇರುವುದೋ ಗೊತ್ತಿಲ್ಲ. ಏನು ಬಿಸ್ನೆಸ್ ಮಾಡುವುದೋ ಗೊತ್ತಿಲ್ಲ. ಈ ವಿವಾಹಕ್ಕೆ ಎಸ್ ಹೇಳುವುದೋ ನೋ ಹೇಳುವುದೋ ಗೊತ್ತಿಲ್ಲ. ಏನು ತೀರ್ಮಾನ ಮಾಡುವುದೋ ಗೊತ್ತಿಲ್ಲ. ಇದರಲ್ಲಿ ದೇವರ ಚಿತ್ತ ಏನೆಂದು ತಿಳಿಯುತ್ತಿಲ್ಲ ಎಂದು ಗೊಂದಲದಲ್ಲಿ ಇದ್ದೀರಾ? ದೇವರು ನಿಮಗೊಂದು ಮಾತು ಹೇಳುತ್ತಾರೆ. ಫಿಲಿಪ್ಪಿ 2:13 ವಾಕ್ಯದಲ್ಲಿ, ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ದೇವರು ತನ್ನ ಸುಚಿತ್ತವನ್ನು ನೆರವೇರಿಸಲು ನಿಮ್ಮ ಹೃದಯದಲ್ಲೊಂದು ಬಯಕೆಯನ್ನು ಉಂಟು ಮಾಡುವರಂತೆ. ಅದು ದೇವರ ಚಿತ್ತವೇ ಎಂದು ಹೇಗೆ ಕರೆಕ್ಟಾಗಿ ಕಂಡುಹಿಡಿಯುವುದು? ನೀವೇನ್ ಮಾಡಬೇಕು? ಕೆಲ ಕಾರ್ಯಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳಲು ಉಪವಾಸ ಮಾಡಿ ದೇವರ ಪಾದದಲ್ಲಿ ಸ್ವಲ್ಪ ಕುಳಿತು ಟೈಮ್ ತೆಗೆದುಕೊಂಡು ಚೆನ್ನಾಗಿ ವಾಕ್ಯವನ್ನು ಧ್ಯಾನಿಸಿ ಮಾಂಸ ಚಿಂತೆ ಮಾಂಸ ಆಲೋಚನೆಗಳನ್ನೆಲ್ಲ ಅಡಗಿಸಿ ಪ್ರಾರ್ಥನೆ ಮಾಡಿ, ದೇವರೇ ನಿಮ್ಮ ಚಿತ್ತವೇನು? ನಾನ್ ಏನ್ ಮಾಡಬೇಕು? ಏನ್ ಓದಬೇಕು? ಏನ್ ಬಿಸ್ನೆಸ್ ಮಾಡುವುದು? ಎಲ್ಲಿ ಕೆಲಸಕ್ಕೆ ಹೋಗುವುದು? ದೇವರೇ ಭವಿಷ್ಯತ್ ಕಾಲದ ಕುರಿತು ಏನು ಯೋಜನೆ ಇಟ್ಟಿದ್ದೀರಿ? ನಾನ್ ಏನ್ ಸೇವೆ ಮಾಡಬೇಕು? ಹಾಗೆಂದು ನೀವು ಕಾದಿರುವಾಗ, ಮಾಂಸದ ಕ್ರಿಯೆಗಳನ್ನೆಲ್ಲ ನೀವು ಅಡಗಿಸಿ ಆತ್ಮರು ಆಳ್ವಿಕೆ ಮಾಡುವಾಗ, ದೇವರು ತನ್ನ ದಯೆಯುಳ್ಳ ಸುಚಿತ್ತದಂತೆ ನಿಮ್ಮ ಹೃದಯದಲ್ಲಿ ಒಂದು ಆಸೆಯನ್ನು ಹುಟ್ಟಿಸುತ್ತಾರೆ. ನೋಡಿ, ಇದನ್ನು ಮಾಡು, ಇದನ್ನು ಓದು, ಅದನ್ನು ಮಾಡು ಎಂಬ ಒಂದು ಬಯಕೆ, ಒಂದು ಆಸೆ ಬರುತ್ತದಲ್ಲ, ಅದು ದೇವರ ಚಿತ್ತ. ಅದರ ಮೂಲಕ ದೇವರು ಗೈಡ್ ಮಾಡುವರು. ಸುಮ್ಮನೆ ನೀವು ಪ್ರಾರ್ಥನೆ ಮಾಡದೆ ಬೈಬಲ್ ಓದದೆ ನೀವು ಆಸೆ ಪಡುವುದನ್ನೆಲ್ಲ ದೇವರು ಆಸೆ ಕೊಟ್ಟರು, ಇದು ದೇವರ ಚಿತ್ತ ಅಂದರೆ ಅದು ತಪ್ಪು. ಆ ರೀತಿಯಲ್ಲ. ದೇವರ ಪರಿಪೂರ್ಣ ಚಿತ್ತವನ್ನು ತಿಳಿದುಕೊಳ್ಳಲು ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಬೇಕಂತೆ ರೋಮ 12 ಹೇಳಲ್ಪಟ್ಟಿದೆ. ಹಾಗಾದ್ರೆ ನೀವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಕಾದಿದ್ದು ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮರು ತಮ್ಮ ಚಿತ್ತವನ್ನು ನಿಮ್ಮ ಹೃದಯದಲ್ಲಿ ಆಸೆಯಾಗಿ ಉಂಟು ಮಾಡುವರು. ಅದು ಸಂತೋಷವಾಗಿರುತ್ತದೆ, ಗೊಂದಲ ಇರುವುದಿಲ್ಲ, ಅದೊಂದು ಉಲ್ಲಾಸವಾಗಿರುತ್ತದೆ. ಅದರಲ್ಲಿ ಎರಡು ಮನಸ್ಸಿರುವುದಿಲ್ಲ, ಸ್ಪಷ್ಟತೆ ಇರುತ್ತದೆ. ಆಗ ತಿಳಿದುಕೊಳ್ಳಬಹುದು ದೇವರ ಚಿತ್ತ. ದೇವರು ಹಾಗೆ ನಿಮ್ಮನ್ನು ಮುನ್ನಡೆಸುವರು. ಹಿಂದೆ ಹೋಗಿ ಮೊಣಕಾಲಾಕಿ ಕಾದಿದ್ದು ಪ್ರಾರ್ಥನೆ ಮಾಡಿ ದೃಢ ತೀರ್ಮಾನವನ್ನು ಅವರು ಕೊಡುವರು. ಸುಮ್ಮನೆ ಗೊಂದಲದಿಂದ ಏನ್ ಮಾಡುವುದು ತಿಳಿಯದೆ ಕಂಗಾಲಾಗಿ ಮತ್ತೊಬ್ಬರ ಬಳಿ ಕೇಳಬೇಡಿ, ಅವರಿಗೆ ಸರಿಯಾಗಿ ಗೊತ್ತು. ಸರಿನಾ? ಹಿಂದೆ ಕಾದಿದ್ದು ಪ್ರಾರ್ಥಿಸುವಿರಾ? ತಂದೆಯೇ, ನೀವು ನಿಮ್ಮ ದಯವುಳ್ಳ ಸುಚಿತ್ತವನ್ನು ನಮ್ಮ ಹೃದಯದಲ್ಲಿ ಆಸೆಯಾಗಿ ಹುಟ್ಟಿಸುವ ದೇವರು. ಈಗೋ ಈ ಮಗ ಈ ಮಗಳು ಏನ್ ಮಾಡುವುದೆಂದು ಕಂಗಾಲಾಗಿ ಇದ್ದಾರೆ. ಅವರಿಗೆ ಸ್ಪಷ್ಟವಾದ ನಡೆಸುವಿಕೆಯನ್ನ ಇಂದು ಕೊಡಿರಿ. ಕಾದಿದ್ದು ಪ್ರಾರ್ಥಿಸಿ ನಿಮ್ಮ ಬಳಿಯಿಂದ ಆಲೋಚನೆ ಹೊಂದಿಕೊಳ್ಳಲು, ಅವರ ಹೃದಯದಲ್ಲಿ ದೇವರ ಚಿತ್ತದಂತೆ ಆಸೆಯನ್ನು ತಿಳುಕೊಳ್ಳಲು ನೀವು ಸಹಾಯಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.